Hi friends, welcome back to my channel Shridevi Simple Life. Friends, nodi nanu hindina video dalli ee video na torisidini idra mundina bhagavanna nim jothe ivattu share maadkonta idini friends. Ivaga 15 divasa aitu nanu 15 divasad mele na aitu video upload maadlarda hangagi ivaga on salpu navyaga usharagidala night record maadi edit maadi upload maartta idini navya innu malkondilla. But ಅಕ್ಕಿ ಮಲ್ಕೊಂಡ ಮೇಲೆ ಮಾಡಬೇಕಂದ್ರೆ ಇನ್ನು ತುಂಬಾ ಟೈಮ್ ಆಗುತ್ತೆ ಹಾಗಾಗಿ ಮಾಡ್ತಾ ಇದೀನಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವಾಗ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಫ್ರೆಂಡ್ಸ್ ನೋಡಿ ಇದು ಹುಲಿಗೆಮ್ಮನ ದೇವಸ್ಥಾನ ಅಲ್ಲಿಗೆ ನಾವು ಇವಾಗ ಆಲ್ರೆಡಿ ಬಂದಿದ್ದೀವಿ ಹೋದ ವಿಡಿಯೋದಲ್ಲೇ ನಾನು ಹೇಳಿದ್ದೆ ನಮ್ಮ ಮನೆ ದೇವರು ಹುಲಿಗೆಮ್ಮ ದೇವತೆ ಅಂತಂದು ಅಲ್ಲಿ ನಾವು ಬಹಳ ದಿವಸ ಆಗಿತ್ತು ಕಾಯಿ ಒಡಿಸಿದ್ದಿಲ್ಲ ಹಾಗಾಗಿ ಕಾಯಿ ಒಡಿಸ್ಕೊಂಡ್ರಾಯ್ತು ಅಂತ ಹೋಗಿದ್ದೀವಿ ಫ್ರೆಂಡ್ಸ್ ಅಲ್ಲಿ ಹೊಳೆ ಹತ್ರ ಹೊಂಟಿದ್ದೀವಿ ಇವಾಗ ನಾವು ನೀರು ಹಾ ಸಾಕು ಅಲ್ಲೆಲ್ಲ ಸಿಡಿತೈತಿ ಸಾಕಲ್ಲ ಅಕ್ಕ ಏನ್ ಇಸ್ತೀನಿ ನೀನ ವಾಚ ಮರೆ ಮಾಮಾ ಅಲ್ಲಿ ಬೇಡ ಬೇಡವೋ ಎತ್ತಾರ ಎತ್ತು ಹಾಯ್ ಮಾಡೋ ಚಿನ್ನಿ ಏನ ಬಂದೇ ಇಲ್ಲ ಆ ತರ ನಂಗೂ ಗೊತ್ತಿಲ್ಲ ನಾವು ಈ ತರ ಪೂಜೆ ಮಾಡಿಸಿದ್ದೇನ ಅಲ್ಲ ದೀನ್ ನಮಸ್ಕಾರ ಹಾಕ್ತಾರ ನೋಡಿ ಈಗ ಅಲ್ಲಿ ಎಲ್ಲೇ ಬೇಡ ಅಲ್ಲಿ ಮೀನ ಹಿಡಿತಾರ ನೋಡಲ್ಲ ನಮ್ಮಿ ಅಲ್ಲಿ ಹಿಡಿತಾರ ನೋಡಲ್ಲ ದಾರ ಹಾಕ್ಯಾರ ನೋಡಲ್ಲ ಅಲ್ಲಿ ಮುಂದೊಬ್ರು ಏ ಇಲ್ಲಿ ನೋಡಲ್ಲ ಅಲ್ಲಿ ಹೋಗ್ಯಾರ ಬಾ ಹೋಗಣ್ರ ನೀ ಹಾಕಿ ಹಂಗೆ ಅಲ್ಲೇ ಬಿಟ್ಟು ಅಲ್ಲೇ ಮದಿ ಕೈಯಾಗ ಹಿಡ್ಕೊಂಡಿಲ್ಲ ಚಂದ ತಾಗಿಟ್ಕೋ ಅನ್ನ ತಾಗಿಸ್ಕೋ ಬಾ
ಆಟ ಜಾಸ್ತಿ ಹಾಕತ್ತೆ ಬಾ. ಫ್ರೆಂಡ್ಸ್ ನೋಡಿ, ನಮಿತಾ ಫುಲ್ ಹ್ಯಾಪಿ ಆಗಿಬಿಟ್ಟಾಳ ನೀರಾಗ ಆಟ ಆಡಿಬಿಟ್ಟು. ಅಲ್ಲಿಂದ ಬಂದ್ವಿ, ಒಂದು ಮಿರ್ಚಿ ಬಜ್ಜಿ ಅಂಗಡಿ ಇತ್ತು ದಾರಿಯಲ್ಲಿ. ಹೋಗಬೇಕಾದ್ರೆ ಮಿರ್ಚಿ ಬಜ್ಜಿ ನೋಡಿದರೆ ತಿನ್ನದೇ ಇರೋಕ್ಕಾಗಲ್ಲ. ನಾವೆಲ್ಲರೂ ತಿನ್ನಲಿಲ್ಲ, ನಮಿತಾ ಅಷ್ಟೇ ತಿನ್ನಲು. ಯಾಕಂದರೆ ನಾವು ಊಟ ಮಾಡಿಕೊಂಡು ಬಂದಿದ್ವಲ್ಲ ಗದಗಿಂದ, ದೋಸೆ ತಿನ್ಕೊಂಬಂದಿದ್ವಿ ಕಾಮತ್ ಹೋಟೆಲಿಂದ, ಹಾಗಾಗಿ ನಾವು ಬಜ್ಜಿ ತಿನ್ನಕ್ಕೆ ಹೋಗಲಿಲ್ಲ. ಫ್ರೆಂಡ್ಸ್ ನೋಡಿರಿ, ಹುಲಿಗಮ್ಮನ ಗುಡ್ಡದ ಹತ್ರ ನದಿ ಯಾವ ಥರ ಐತಿ, ಹೊಳಿ ಅಂತಾರೆ ನಮ್ಮೂರ ಕಡೆ. ಹೊಳಿ ಸೂಪರಾಗಿತ್ತು, ತುಂಬ ನೀರು ಬಂದಿತ್ತು. ಯಾಕಂದ್ರೆ ಮಳೆ ಜಾಸ್ತಿ ಆಗಿತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಮಳೆ ಜಾಸ್ತಿ ಆಗಿರೋದ್ರಿಂದ ನೀರು ಚೆನ್ನಾಗಿತ್ತು. ಇದೇ ನೀರು ಫಿಲ್ಟರ್ ಆಗಿಬಿಟ್ಟು ಬರುತ್ತಾ ಸುತ್ತಮುತ್ತ ಹಳ್ಳಿಗಳಿಗೆ. ಆಮೇಲೆ ತೋಟ ಮಾಡ್ತಾರೆ, ನೀರಾವರಿನೂ ಕೂಡ ಇದರಿಂದನೇ ಮಾಡ್ತಾರೆ ಫ್ರೆಂಡ್ಸು. ಈ ಕಡೆ ಎಲ್ಲ ಗಂಗಾವತಿ, ಆಮೇಲೆ ಹೊಸಪೇಟೆ, ಕೊಪ್ಪಳ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಗೆಲ್ಲ ನೀರಾವರಿ, ರೈತರಿಗೆ ನೀರಾವರಿನ ಕಲ್ಪಿಸ್ತಾರೆ ಈ ನೀರಿಂದ. ನೋಡಿ ಎಷ್ಟು ರಭಸವಾಗಿ ಹರಿತಾ ಇದ್ದಾವೆ ನೀರು. ದೂರದಿಂದ ಮಾಡಿದ್ದೇನೆ. ಫಸ್ಟಿಗೆ ನಮ್ಮ ನವ್ಯ ನಮಿತಂದು ಜವಳ ತೆಗೆಸಿ, ನಾವು ಇಲ್ಲದ ಜವಳ ತೆಗೆಸಿದ್ದು. ಆವಾಗ ಫುಲ್ ಎಲ್ಲ ಆಟ ಆಡಿದ್ವಿ ನೀರಲ್ಲಿ. ಬಟ್ ಇವಾಗ ಅವಸರ ಇತ್ತಲ್ಲ, ಊರಿಗೆ ಬರಬೇಕಾಗಿತ್ತು ಬೆಂಗಳೂರಿಗೆ, ಹಾಗಾಗಿ ನೀರಲ್ಲಿ ಏನು ಆಟ ಆಡೋಕ್ಕೆ ಹೋಗಲಿಲ್ಲ. ನಮಿತ ಅಷ್ಟೇ ಆಟ ಆಡಿದ್ಲು. ನಾವು ಯಾರು ಸುಮ್ಮನೆ ಹಾಗೆ ಮುಖ ತೊಳ್ಕೊಂಬಿಟ್ಟು ದೇವ್ರಿಗೆ ದರ್ಶನ ಮಾಡೋಕ್ಕಂತ ಹೊರಟ್ವಿ. ಫ್ರೆಂಡ್ಸ್ ನೋಡಿ, ಹುಲಿಗಮ್ಮನ ದೇವಸ್ಥಾನ ಈ ರೀತಿ ಐತಿ, ತುಂಬ ದೊಡ್ಡ ದೇವಸ್ಥಾನ. ಹಾಗೆ ತಾಯಿ ಮಹಿಮೆನೂ ಕೂಡ ಅಷ್ಟೇ ಚೆನ್ನಾಗೈತಿ ಫ್ರೆಂಡ್ಸ್. ಇದು ನಾವು ನವ್ಯ ನಮಿತನ ಜವಳ ತೆಗೆಸಿದಾದಮೇಲೆ ವಾಪಸ್ಸು ಬಂದಿದ್ದೇ ಇಲ್ಲ, ಹಾಗಾಗಿ ತುಂಬ ದಿವಸ ಆಯಿತು. ಮನೆ ದೇವ್ರಿಗೆ ನಾವು ಸೇವೆ ಮಾಡಲಿಲ್ಲ ಅಂದರೆ ನಮ್ಗೆ ಮೇಲೆ ಮೇಲೆ ಕಷ್ಟಗಳು ಬರ್ತಾವ ಅಂತಾರಲ್ಲ, ಸುಳ್ಳಲ್ಲ. ನಮಗೆ ಇವಾಗ ಅದೆಲ್ಲ ಅರಿವಾಗೈತಿ, ಹಂಗಾಗಿ ಊರಿಗೆ ಹೋಗಿದ್ವಲ್ಲ ಕಾಯಿ ಒಡಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಕಾಯಿ ತರಕ್ಕೆ ಹೋಗಿದ್ರು. ನಾವು ನಮ್ಮ ತಂಗಿ ನವ್ಯ ಎಲ್ಲರೂ ವೇಟ್ ಮಾಡ್ತಾಯಿದ್ವಿ. ನವ್ಯ ಅಂತೂ ಫುಲ್ ಟಯರ್ಡು, ಯಾಕಂದ್ರೆ ಕಣ್ಣಿಗೆ ನಿಂತಿಲ್ಲ ಏನಿಲ್ಲ, ಊರಾಗೂ ನಿದ್ದೆ ಮಾಡ್ತಿದ್ದಿಲ್ಲ ಸರಿಯಾಗಿ. ಯಾವಾಗ ಬೆಂಗಳೂರಿಗೆ ಹೋಗಿ ನಮ್ಮ ನವ್ಯ ಕಣ್ಣು ತುಂಬ ನಿದ್ದೆ ಮಾಡಿಸ್ಲಿ ಅನ್ನೋ ಹಂಗೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಅಷ್ಟು ಸುಸ್ತಾಗಿದ್ದಲಕ್ಕೆ. ಇವಾಗ ನಮ್ಮ ಮನೆಯವರು ಕಾಯಿ ತೊಗೊಂಬರ್ತಾರೆ, ನಾವು ಕಾಯಿ ಓಡಿಸೋಕೆ ದೇವಸ್ಥಾನದ ಹತ್ರ ಹೋಗಬೇಕು ಫ್ರೆಂಡ್ಸ್. ಹಬ್ಬದಾಗ ಮಾಡೋರು ನಡಿ ಬರ್ಲಿ ಸೈಡಿನಿಂದ. ಫ್ರೆಂಡ್ಸ್ ನೋಡಿ, ಇಲ್ಲಿ ಚಿಕ್ಕದು ಹುಲಿಗಮ್ಮನ ಫೋಟೋ ಇಟ್ಟಿದ್ದಾರೆ, ಆಮೇಲೆ ಮೂರ್ತಿ ಇಟ್ಟಿದ್ದಾರೆ, ಅಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ ಫ್ರೆಂಡ್ಸ್. ವಿಡಿಯೋ ಮತ್ತು ಫೋಟೋನೋ ತೆಗಿಯೋ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದ್ರು, ಆದ್ರೂ ಕೂಡ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ನಿಮಗೆಲ್ಲ ದರ್ಶನ ಮಾಡಿಸ್ಬೇಕು ಅಂತ. ದೂರದಿಂದ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್, ಅವಾಗೆಲ್ಲ ಗರ್ಭಗುಡಿಯೊಳಗೆ ದರ್ಶನ ಕೊಡ್ತಿದ್ರು, ಇವಾಗ ಕರೋನಾ ಟೈಮ್ ಅಂತ ಹೇಳಿಬಿಟ್ಟು ಹೊರಗಡೆಯಿಂದನೇ ದರ್ಶನ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಅದು ಹುಲಿಗಮ್ಮ ದೇವಿದು ಒಳಗಡೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಒಳಗಡೆಯಿಂದ ದರ್ಶನ ಇಲ್ಲ ಇವಾಗ ನೋಡಿ. ಇಲ್ಲಿ ನಿಂತ್ರೂ ಕೂಡ ಹುಲಿಗಮ್ಮನ ದರ್ಶನ ಆಗುತ್ತಾ, ಬಟ್ ಅಲ್ಲಿ ಒಬ್ಬರು ಅಡ್ಡ ನಿಂತಿದ್ರು, ನನಗದು ಗೊತ್ತಾಗಲಿಲ್ಲ ಅವರು ಅಡ್ಡ ನಿಂತಿರೋದು ನೋಡಿ. ವಿಡಿಯೋ ಮಾಡಬೇಕಾದ್ರೆ ಪೊಲೀಸರು ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಇದ್ರು, ನಿಮ್ಮನ್ನೆಲ್ಲೇ ನೋಡಿದ್ದೀನಿ ನಾನು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಅವ್ರು ಮಾತಾಡ್ತಾ ಇದ್ರಲ್ಲ ಅದೇ ಟೈಮಲ್ಲಿ ಒಂಚೂರೇ ಒಂದು ಎರಡು ಮೂರು ಸೆಕೆಂಡ್ ಅಷ್ಟು ಮಾತ್ರ ದರ್ಶನದ್ದು ತೊಗೊಂಡಿದ್ದೀನಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಈ ರೀತಿ ಇದೆ, ತುಂಬ ಜನ ಬರ್ತಾರೆ ಫ್ರೆಂಡ್ಸು, ಸುತ್ತಮುತ್ತ ಹಳ್ಳಿಯಲ್ಲಿರೋರು
ತುಂಬಾ ಮಹಿಮೆ ಐತಿ ಹುಲಿಗೆ ಮುಂದೆ. ನಮ್ಮೂರಲ್ಲಂತೂ ಹುಣ್ವಿಗೆ ಅಂತೂ ಬಂದೇ ಬರ್ತಾರೆ ಫ್ರೆಂಡ್ಸು, ಮಂಗಳವಾರ ಆಮೇಲೆ ಹುಣ್ವಿಗೆ. ಮೇನ್ ಆಗಿ ಹುಲಿಗೆ ಮುಂದೆ ಹುಣ್ವಿ ದಿವಸ ಜಾಸ್ತಿ ಪವಾಡ ಇರುತ್ತೆ ಅಂತಾರೆ. ಹಂಗಾಗಿ ನಮ್ಮ ಊರಲ್ಲಿನ ಜನ ಹುಣ್ಣಿಮೆ ದಿವಸ ಬಂದೇ ಬರ್ತಾರೆ ಎಲ್ಲರೂ ಬೇಡ್ಕೊಂಡವರು, ಮನೆ ದೇವರು ಇದ್ದವರು. ನಮ್ಮವನು ಕೂಡ ಈಗ ಊರಲ್ಲಿ ಇರ್ತಾಲ, ಹುಣ್ಣಿಮೆ ಇದ್ದಾಗ ಮತ್ತು ಮಂಗಳವಾರ ಅವ್ರಿಗೆ ಹೋಗಬೇಕು ಅನಿಸಿದ್ರೆ ಹೋಗಿ ಬರ್ತಾರೆ ಫ್ರೆಂಡ್ಸು, ದೂರ ಏನಾಗೋದಿಲ್ಲ. ಮುಂಚೆ ಎಲ್ಲ ನಾನು ತುಂಬಾ ದೂರ ಐತಿ ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಇಲ್ಲೇ ಓದಿರೋದು ಬಿ ಎಡ್. ಬಿ ಎಡ್ ಮಾಡಬೇಕಾದ್ರೆ ನಾವು ಇಲ್ಲಿ ಬಂದು ಹೋಗೋದು ಮಾಡ್ತಿದ್ವಿ ವಾರಕ್ಕೊಂದ್ಸಲ ಫ್ರೆಂಡ್ಸ್ ಜೊತೆಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೂರು ಗುಂಡ್ಕಲ್ ಅಂತಾರ, ದೊಡ್ಡ ದೊಡ್ಡ ಕಲ್ಲುಗಳು, ಅಂದರೆ ತೀರೆ ದೊಡ್ಡವು ಅಲ್ಲ ತೀರೆ ಚಿಕ್ಕವೂ ಅಲ್ಲ, ಒಂದು ಅಳತಿವಿದಾವು. ನಮಗೇನಾದರೂ ಮುಂದೆ ಕೆಲಸ ನಮ್ಮ ಮನಸ್ಸಲ್ಲಿ ಏನಾದರೂ ಆಗಬೇಕು ಅಂತ ಇದ್ದರೆ ಅದು ಎತ್ತಬೇಕಾದ್ರೆ ಈಸಿಯಾಗಿ ಬರುತ್ತಂತ, ಆಗೋ ಥರ ಇದ್ರೆ, ಆಗೋ ಥರ ಇಲ್ಲ ಅಂದರೆ ಬೇಗನೆ ಎತ್ತಕ್ಕಾಗೋದಿಲ್ಲ ಅಂತ ಆ ಥರ ಎಲ್ಲ ಅಂತಾರೆ. ಬಟ್ ನಾನಂತೂ ಒಂದು ಸಲನೂ ಮಾಡಿಲ್ಲ ಇದನ್ನು, ಯಾಕಂದರೆ ನನಗೆ ದೇವರಲ್ಲಿ ಯಾವುದನ್ನು ಕೇಳ್ಕೋಬೇಕು ಯಾವುದನ್ನು ಬಿಡಬೇಕು ಅಂತ ನನಗೆ ಕನ್ಫ್ಯೂಷನ್ ಇರುತ್ತೆ. ಯಾಕಂದರೆ ಒಂದು ಎರಡು ಪ್ರಾಬ್ಲಮ್ ಇದ್ದರೆ ಕೇಳ್ಕೋಬೋದು, ಬಟ್ ನನಗೆ 108 ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ನು ಒಂದೇ ಸಲ ದೇವ್ರ ಹತ್ರ ಕೇಳೋಕ್ಕೂ ಆಗೋದಿಲ್ಲ. ಹಂಗಾಗಿ ನಾನು ದೇವರಲ್ಲಿ ಏನು ಕೇಳ್ಕೊಳಲ್ಲ ಫ್ರೆಂಡ್ಸು. ಚೆನ್ನಾಗಿಟ್ಟಿರು, ಎಲ್ಲರನ್ನೂ ಕಾಪಾಡು, ಯಾರೆಲ್ಲ ಕಷ್ಟದಾಗಿದ್ದಾರೆ ಅವ್ರನ್ನೆಲ್ಲರನ್ನೂ ಕಾಪಾಡಮ್ಮ ತಾಯಿ ಅಂತ ಇಷ್ಟೇ ನಾನು ಕೇಳ್ಕೊಳೋದು. ಯಾಕಂದ್ರೆ ಒಂದು ಸಮಸ್ಯೆ ಎರಡು ಸಮಸ್ಯೆ ಇದ್ದವರು ನನಗಿದನ್ನು ಪರಿಹಾರ ಕೊಡು ಅಂತ ಕೇಳ್ತಾರೆ, ಬಟ್ ನನಗೆ 108 ಸಮಸ್ಯೆ ಅದಾವು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನಗಿಂತ ಸಮಸ್ಯೆಗಳು ಇದ್ದವರು ಇದ್ದಾರೆ ಭೂಮಿ ಮೇಲೆ, ಅವರನ್ನು ನೋಡಿಬಿಟ್ಟು ನಾವು ಜೀವನನ ಮಾಡಬೇಕು. ನಮಗಿಂತ ಸಮಸ್ಯೆನ ಅನುಭವಿಸೋರು ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಅವ್ರಿಗಿಂತ ನಾವು ಬೆಟರ್ ಅಂತ ಹೇಳಿಬಿಟ್ಟು ಜೀವನನ ಮುಂದುವರಿಸ್ಕೊಂಡು ಹೋಗ್ಬೋದು. ಹಂಗೆ ನಮ್ಮ ತಂಗಿನೂ ಕೂಡ ಮಾಡ್ತಾ ಇದ್ಲು, ಅವಳು ಏನು ಅಂದ್ಕೊಂಡ್ಲೋ ಗೊತ್ತಿಲ್ಲ, ನಾನು ಮುಂದೆ ಹೇಳಿಲ್ಲ, ನಾನು ಕೇಳೂ ಇಲ್ಲ ಏನು ಅಂದ್ಕೊಂಡು ಅಂತಂದು, ಆ ಥರ ಕೇಳಬಾರ್ದು ಆ ಥರ ಹೇಳಬಾರ್ದು. ಇದನ್ನು ಕೂಡ ಅಷ್ಟೇ ಫ್ರೆಂಡ್ಸು, ನಾವು ಏನಾದರೂ ಅಂದ್ಕೊಂಡ್ರೆ ಅದು ಆಗುತ್ತಾ ಅಂದ್ರೆ ಈಸಿಯಾಗಿ ತಿರುಗುತ್ತಂತೆ, ಒಂದು ಸ್ವಲ್ಪ ಲೇಟ್ ಆಗುತ್ತಾ ಅಂತಂದರೆ ಬೇಗ ಬೇಗ ಮೂವ್ ಆಗಲ್ಲಂತ ಆ ಥರ ಹೇಳ್ತಾರೆ. ಆ ಕಡೆ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಈ ಥರ. ನೋಡಿ ನಮ್ಮ ಮಾದೇವನು ಕೂಡ ಮಾಡ್ತಾ ಇದ್ಲು. ಎಲ್ಲರೂ ಒಟ್ಟು ಅವ್ರಿಗೇನು ಅನಿಸುತ್ತಾ ಅವ್ರಿಗೇನು ಆಗಬೇಕಾಗಿರುತ್ತೆ ಅದನ್ನು ಆ ದೇವಿ ಮುಂದೆ ಹೇಳಿಬಿಟ್ಟು ಕೈ ಮುಗಿದು ಆ ಕಲ್ಲುಗಳನ್ನು ಎತ್ತೋದು, ಇದನ್ನು ಗುಂಡನ್ನು ತಿರುಗಿಸೋದು, ಈ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರದ್ದು ಇದು ಬಾಯಲ್ಲಿ ಕೇಳಿದಾಗ, ಯಾಕಂದ್ರೆ ಅವ್ರಿಗೆ ಅನುಭವ ಆಗಿರುತ್ತೆ, ಹಂಗಾಗಿ ಅವ್ರು ಹೇಳ್ತಿರ್ತಾರೆ ಈ ಥರ ಆಗುತ್ತಮ್ಮ ಅಂತಂದು. ನೋಡಿರಿ ಇವಾಗ ನಮ್ಮ ತಂಗಿದು ಮುಗೀತು, ಇವಾಗ ಆ ಒಂಟಿ ಮಾಡ್ತಾರೆ, ಕೈ ಮುಗಿತಾರೆ, ತಮಗೇನು ಬೇಕು ಅದನ್ನು ಬೇಡ್ಕೊಂಡು ಅದನ್ನು ತಿರುಗಿಸ್ತಾರೆ ಫ್ರೆಂಡ್ಸ್. ನೋಡಿ ನಮ್ಮ ತಂಗಿ ಎತ್ತಾ ಇದ್ದಾಳೆ ಇವಾಗ. ಏ ಹೂವ ಬೀಸಿಲ್ಲ, ತಗೊಂಡ್ರಲ್ಲ ಪೂಜೆ ಮಾಡೈತಿ. ಅಜ್ಜ ಅವ್ರನ್ನ ಮಾತಾಡಿಸ್ತಾರ ನೋಡಿ.
ಅಜ್ಜ ಹುಡುಗರು ಯಾಕಂದ್ರೆ ಹೊಟ್ಟೆ ತುಂಬದವ್ರಿಗೆ ಏನು ಹುಷಾರಿರ್ತೈತಿ ಮಕ್ಕಳ ಮನೆ.